ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಕ್ಯಾರ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಒಂದು ರಿಯಲಿಸ್ಟಿಕ್ ಇಯರ್ನ ಹೆಂಗ್ ಡ್ರಾ ಮಾಡೋದಂತ ಹೇಳ್ಕೊಡ್ತೀನಿ. ಆರ್ಟ್ ಲೈನ್ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಅದೊಂದು ಚೀಪ್ ಪೆನ್ಸಿಲ್ಸ್ 50-60 ರುಪೀಸಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗ್ಬಿಡುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ನನ್ನ ಚಾನಲ್ನ ಮಾಡಿಲ್ಲ ಅಂದ್ರೆ ಮಾಡ್ಕೊಬಿಡಿ, ನಾ ಇದೇ ತರ ಕನ್ನಡದಲ್ಲಿ ಆರ್ಟ್ ರಿಲೇಟೆಡ್ ವಿಡಿಯೋಸ್ ತರ್ತಾ ಇರ್ತೇನೆ. ಸೊ ನಾನು ಡ್ರಾ ಮಾಡ್ತಾ ಇರೋದು ಇಯರ್ ನ್ಯೂ ಸೈಡಲ್ ರೆಫರೆನ್ಸ್ ನೋಡ್ಬೋದು. ಆ್ಯಂಡ್ ಯೂಸ್ ಮಾಡ್ತಿರೋದು ಆರ್ಟ್ ಲೈನ್ ಪೆನ್ಸಿಲ್ಸ್. ಇದು 60-70 ರುಪೀಸಲ್ಲಿ ಯಾವುದೇ ಸ್ಟೇಷ್ನರಿಯಲ್ಲಿ ಅವೈಲೇಬಲ್ ಆಗಿರುತ್ತೆ. ಸೊ ಈಗ ನೀವು ಫುಲ್ ವಿಡಿಯೋನ ಅಬ್ಸರ್ವ್ ಮಾಡಿ ನಾ ಹೆಂಗೆ ಶೇಡ್ ಮಾಡ್ತಾ ಇದ್ದೀನಿ ಅಂತ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ HB ಪೆನ್ಸಿಲ್. HB ಪೆನ್ಸಿಲ್ ಯೂಸ್ ಮಾಡಿಕೊಂಡು ನಾನು ಫುಲ್ ಇಯರ್ನ ಬೇಸ್ ಲೇಯರ್ ಶೇಡ್ ಮಾಡ್ಕೋತೀನಿ. ಆ್ಯಂಡ್ ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ ಇದೆ ಅಲ್ಲಿ ಹೈ ಪ್ರೆಷರಿಂದ ಶೇಡ್ ಮಾಡ್ತೀನಿ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ಹೆಂಗೆ ಶೇಡ್ ಮಾಡ್ತೀನಿ ಅಂತ. ಸೊ ನಾನು ಲಾಸ್ಟಲ್ಲಿ ನೋಟ್ಸ್ ಟ್ಯುಟೋರಿಯಲ್ ಆಲ್ಸೋ ಕೊಟ್ಟಿದ್ದೆ, ಅದರಲ್ಲೂ ನಾನು ಹೇಳಿದ್ದೆ ಯಾವುದೇ ಒಂದು ಆಬ್ಜೆಕ್ಟಲ್ಲಿ 4 ರೀಜನ್ಸ್ ಬರುತ್ತೆ ಅಂತ, ಲೈಟರ್, ಮೀಡಿಯಮ್, ಡಾರ್ಕರ್ ಮತ್ತು ಹೈಲೈಟ್ಸ್. ಸೊ ಇದರಲ್ಲೂ ಅದೇ ಥರ ಇದೆ, ಲೈಟರ್ ಇದೆ, ಮೀಡಿಯಮ್ ಇದೆ, ಡಾರ್ಕರ್ ರೇಂಜ್ ಇದೆ, ಆ್ಯಂಡ್ ಹೈಲೈಟ್ಸ್ ಆಲ್ಸೋ ಇದೆ. ಬೇಸ್ ಲೇಯರ್ ಶೇಡಿಂಗ್ ಈಗ ಮುಗ್ದಿದೆ. ಆ್ಯಂಡ್ ಈಗ ನಾನು ಬ್ರಷಿಂದ ಫುಲ್ ಇಯರ್ನ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ನಾ ಹೆಂಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಬ್ರಷಿಂದ ಫುಲ್ ಸ್ಮೂತಾಗಿ ಬ್ಲೆಂಡ್ ಆಗಿದೆ. ಸೊ ಈಗ ನಾ ಯೂಸ್ ಮಾಡ್ತಾ ಇದ್ದೀನಿ 2B ಪೆನ್ಸಿಲ್. 2B ಪೆನ್ಸಿಲ್ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ ಆಗಿದೆ ಎಲ್ಲನೂ ಡಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ನಾ ಹೆಂಗೆ ಶೇಡ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಈ ಸ್ಕೆಚ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಇಮೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿ, ನಾನು ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳ್ತೀನಿ. ಆ್ಯಂಡ್ ನೀವು ಅದರಿಂದ ಇಂಪ್ರೂವ್ ಮಾಡ್ಕೋಬೋದು. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಆಲ್ಸೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಫಾಲೋ ಮಾಡಿಕೊಂಡು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲೇ ನನಗೆ DM ಕೇಳ್ಬೋದು ಅಥವಾ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಾನು ಈ ಇಯರ್ನ ಇನ್ನೂ ಸ್ಮೂತ್ ಮಾಡೋಕ್ಕೆ ಬ್ಲೆಂಡಿಂಗ್ ಸ್ಟೆಪ್ ಯೂಸ್ ಮಾಡಿಕೊಂಡು ಸ್ಮಜ್ ಮಾಡ್ಕೋತಾ ಇದ್ದೀನಿ. ಬ್ಲೆಂಡಿಂಗ್ ಸ್ಟೆಂಪ್ ಅಥವಾ ಪೇಪರ್ ಸ್ಟೆಂಪ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಯೂಸ್ ಮಾಡಿಕೊಂಡು ನಾನು ಫುಲ್ ಇಯರ್ನ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಸ್ಮೂತ್ ಮಾಡ್ಕೋತೀನಿ. ಸೊ ಅಬ್ಸರ್ವ್ ಮಾಡಿ ಹೆಂಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ. ಸೊ ಬ್ಲೆಂಡಿಂಗ್ ಈಗ ಫುಲ್ ಮುಗ್ದಿದೆ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಎಲ್ಲೆಲ್ಲಿ ಇನ್ನೂ ಡಾರ್ಕ್ ಇದೆ ಅಲ್ಲಿ ನಾನು ಡಾರ್ಕ್ ಮಾಡ್ತಾ ಇದ್ದೀನಿ. ಸೊ ಡಾರ್ಕ್ ಮಾಡೋದ್ರಿಂದ ಇಮೇಜ್ ಸ್ಕೆಚ್ಚಲ್ಲಿ ಡೆಪ್ನೆಸ್ ಬರುತ್ತೆ, ಆ ಡೆಪ್ನೆಸ್ಸಿಂದನೇ ಸ್ಕೆಚ್ ರಿಯಲಿಸ್ಟಿಕ್ಕಾಗಿ ಕಾಣೋದು. ಆ್ಯಂಡ್ ರಿಯಲಿಸ್ಟಿಕ್ಕಾಗಿ ಡ್ರಾ ಮಾಡೋಕ್ಕೆ ನೀವು ಲೇಯರ್ಸ್ ಬೈ ಲೇಯರ್ಸ್ ವರ್ಕ್ ಮಾಡಬೇಕು. ಫಸ್ಟು ಲೈಟಾಗಿ ವರ್ಕ್ ಮಾಡಬೇಕು, ಅದಾದಮೇಲೆ ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ ಇದೆ ಆ್ಯಂಡ್ ವ್ಯಾಲ್ಯೂಸ್ ಎಲ್ಲೆಲ್ಲಿ ಸ್ವಲ್ಪ ಹೈ ಇದೆ ಅಲ್ಲಿ ಹೈ ಮಾಡ್ಕೋ ಹೋಗಬೇಕು. ಸೊ ಡಾರ್ಕ್ನೆಸ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ನಾನು ಬ್ಲೆಂಡಿಂಗ್ ಸ್ಟೆಂಪಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ನಾನು ಎಲ್ಲೆಲ್ಲಿ ಅಬ್ಸರ್ವ್ ಮಾಡಿಕೊಂಡು ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ ಇದೆ, ಎಲ್ಲೆಲ್ಲಿ ಸ್ವಲ್ಪ ಲೈಟ್ ಇದೆ ಅಂತ ಅಬ್ಸರ್ವ್ ಮಾಡಿ ವ್ಯಾಲ್ಯೂಸ್ನ ಆಫ್ ಮಾಡ್ತೀನಿ. ಅದಾದಮೇಲೆ ಇಯರ್ ಬ್ಯಾಕ್ ಸೈಡ್ ಸ್ವಲ್ಪ ಡಾರ್ಕ್ ವ್ಯಾಲ್ಯೂಸ್ ಇದೆ. ಸೊ ನಾನು ಸಿಂಪ್ಲಿ ಡಾರ್ಕ್ ಮಾಡ್ತಾ ಇದ್ದೀನಿ. ಇದು ಟ್ಯುಟೋರಿಯಲ್, ಅದಕ್ಕೆ ಏನಾದರೂ ರಿಯಲಿಸ್ಟಿಕ್ ಸ್ಕೆಚ್ ಫುಲ್ ಸ್ಕೆಚ್ ಡ್ರಾ ಮಾಡಬೇಕಂದ್ರೆ ಹೇರ್ಸ್ ಥರನೇ ಡ್ರಾ ಮಾಡ್ತೀನಿ. ಸೊ ಈಗ ಶೇಡಿಂಗ್ ಫುಲ್ ಈಗ ಮುಗ್ದಿದೆ. ಆ್ಯಂಡ್ ಇವಾಗ ಮೇನ್ ಸ್ಟೆಪ್ ಬರೋದು ಹೈಲೈಟ್ಸ್. ಸೊ ಹೈಲೈಟ್ಸಿಂದನೇ ನಿಮ್ಮ ಸ್ಕೆಚ್ ಫುಲ್ ರಿಯಲಿಸ್ಟಿಕ್ಕಾಗಿ ಕಾಣೋದು. ಸೊ ಹೈಲೈಟ್ಸ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೇಡೆಬಲ್ ಇರೇಜರ್. ನೇಡೆಬಲ್ ಇರೇಜರ್ ಅಂದರೆ ಅದು ಯಾವ ಶೇಪಲ್ಲಿ ಬೇಕಾದರೂ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ಸೊ ಇದರಿಂದ ನಾನು ಹೆಂಗೆ ಹೈಲೈಟ್ಸ್ ಮಾಡ್ತೀನಿ ಅಂದರೆ ಅದನ್ನ ಶಾರ್ಪ್ ಮಾಡ್ಕೋತೀನಿ ಮುಂದೆ. ಸೊ ನೀವಿಲ್ಲಿ ನೋಡ್ಬೋದು ಯಾವ ಥರ ಶಾರ್ಪ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಎಲ್ಲೆಲ್ಲಿ ಸ್ವಲ್ಪ ವೈಟ್ ಪಾರ್ಟ್ ಕಾಣ್ತಾ ಇದೆ, ಎಲ್ಲೆಲ್ಲಿ ಸ್ವಲ್ಪ ಹೈಲೈಟ್ಸ್ ಕಾಣ್ತಿದೆ ಅಲ್ಲಿ ನಾನು ಸ್ವಲ್ಪ ಬರೀ ಹೈಲೈಟ್ಸ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಒಂದು ರಿಯಲಿಸ್ಟಿಕ್ ಇಯರ್ನ ಹೆಂಗೆ ಡ್ರಾ ಮಾಡೋದಂತ ಗೊತ್ತಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಕನ್ನಡದಲ್ಲಿ ಆರ್ಟ್ ರಿಲೇಟೆಡ್ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.